ನಿಮಗೆ ನಾನು ಗೌರವ ಕೊಡ್ತೇನೆ, ನೀವು ಬನ್ನಿ, ನೀವು ಬಂದು ಪ್ರಸಾದ ತಗೊಳ್ಳಿ, ಊಟ ಮಾಡಿ ಹೋಗಿ, ದೇವರ ಧಾರ್ಮಿಕ ದೇವರಿಗೆ ಕೈ ಮುಗಿರಿ, ರಾಮನವಮಿ ಅವ್ರು ಬನ್ನಿ ಅಂತ ಕರೆಯುವಾಗ ಅದಕ್ಕೆ ಅವರು ಒಲ್ಲದೆ ಜಬರ್ದಸ್ತಿಯಾಗಿ ಒಂದು ವಾರ ಬೇರೆ ವಿವೇಚ ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿ ಮಾತಾಡಿ ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ತುಂಬ ಅವರ ಒಟ್ಟಿಗೆ ಬಂದಷ್ಟು ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ನಾವು ಇಲ್ಲಿ ಮಾಡಿಯೇ ಮಾಡ್ತೀವಿ, ನಮ್ಮ ಪ್ಯಾಂಪ್ಲೆಟ್ ಖಾಲಿ ಆಗೋವರೆಗೆ ನಾವು ಮಾಡಿಯೇ ಮಾಡ್ತೀವಿ, ಏನು ಮಾಡ್ತೀರಿ ಮಾಡಿ ಅಂತ ಹೇಳಿ ಹುಡುಗರಿಗೆ ನೀವು ಕೊಡಲಿ ಕೊರಲೆ ಅನ್ನಿಕಲಿ ಎಂಜಮ್ಮ ಬೇರ್ತುಕ ಅಂತ ಎಲ್ಲ ಮಾತಾಡಿದ್ದಾರೆ. ಅಲ್ಲ, ಶ್ರೀರಾಮನ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಹಿಂದೂ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗೋಗ್ಲಿ ಇವರು ಬಂದು ಇಲ್ಲಿ ಈ ಥರದ ಕಾರ್ಯಕ್ರಮ ಹಾಳು ಮಾಡೋದು ಕೆಲಸವನ್ನು ಮಾಡ್ತಾರೆ, ಸರಿಯಲ್ಲ ಅಂತ ಹೇಳೋದು. ಇವತ್ತು ಶ್ರೀರಾಮದೇವರ ರಾಮನವಮಿ ಉತ್ಸವ ನಮ್ಮ ಶಿರಡಿ ಸಾಯಿಬಾಬಾ ಮಂದಿರ ಚಿಲಿಂಬೆಯಲ್ಲಿ. ನಾವು ಕಳೆದ ಎರಡು ದಿವಸಗಳಿಂದ ನಿನ್ನೆ ಮತ್ತು ಇವತ್ತು, ಅಂದರೆ ಬುಧವಾರ ಗುರುವಾರ 17 ಮತ್ತು 18 ತಾರೀಕಿಗೆ ಒಳ್ಳೆ ವಿಜೃಂಭಣೆಯಿಂದ ರಾಮನವಮಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಬೆಳಿಗ್ಗೆಯಿಂದ 6 ಗಂಟೆ ಕಾಕಡಾರತಿಯಿಂದ ಪ್ರಾರಂಭವಾಗಿ ಹೋಮ ಹವನ ಹಾಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಆಗಿ ಮಧ್ಯಾಹ್ನದ ಅಲಂಕಾರ ಪೂಜೆ ಶ್ರೀರಂಗ ಸೇವೆಯೆಲ್ಲ ಆಗಿ ಊಟ ನಡೀತಾ ಇರುವಾಗ ನಮ್ಮ ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ರವರು ಅವರ ಸಂಗಡಿಗರಿಗೊಂದಿಗೆ ನಮ್ಮ ದೇವಸ್ಥಾನದ ಬಳಿ, ಅಂದರೆ ದ್ವಾರ ಇದೆ, ಎಂಟ್ರೆನ್ಸ್ ದೇವಸ್ಥಾನದ ಬೋರ್ಡ್ ಇದೆ, ಅಲ್ಲಿ ನಿಂತು ತನ್ನ ಬೆಂಬಲಿಗರನ್ನು ಹಿಡ್ಕೊಂಡು ಬಂದು ಚುನಾವಣೆ ಮತಯಾಚನೆ ಮಾಡುವಂಥ ಪ್ಯಾಂಪ್ಲೆಟ್ಗಳನ್ನು ಭಕ್ತಾದಿಗಳಿಗೆ ಕೊಟ್ಟು ಮತಯಾಚಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆಯ ಸಂದರ್ಭ, ಒಂದೊಂದೇ ಮಾತು ಮಾತು ಎಲ್ಲ ಆಗುವಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಹೋಗಿ ವಿನಂತಿ ಮಾಡಿದೆ. ನಾವು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಈ ಕ್ಷೇತ್ರ ನಡೀತಾ ಇದೆ, ಇಂಥ ರಾಮನ ಉತ್ಸವವನ್ನು ಆಚರಣೆ ಮಾಡ್ತಿದ್ದೆ, 59 ವರ್ಷ ಆಯಿತು. ಇಲ್ಲಿ ನಾವು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೇ ರಾಜಕೀಯ ನಾವು ತರುವುದಿಲ್ಲ, ಯಾವುದೇ ಇಲ್ಲಿ ಒಂದು ಬ್ಯಾನರ್ ಅಥವಾ ಪೋಸ್ಟರ್ ಯಾರ ಪಕ್ಷದಲ್ಲಿ ಯಾವ ಪಕ್ಷ ಆಗಲಿ ಇಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ನಾವು ಇಲ್ಲಿ ಅವಕಾಶ ಕೊಡಲಿಲ್ಲ. ನಮಗೆ ಪರ್ಮಿಷನ್ ಇರುತ್ತೆ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ, ಇಲ್ಲಿ ದಯವಿಟ್ಟು ಇದು ರಾಜಕೀಯ ಮಾಡಬಾರ್ದು ಅಂತ ವಿನಂತಿ ಮಾಡುವಾಗ ಅದಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಕೊಡದೆ, ಅಂದರೆ ಇದು ನಿಮ್ಮ ಈ ಜಾಗ ನಿಮ್ಮ ಆರ್ ಟಿ ಸಿ ನಿಮ್ಮ ಹೆಸರಲ್ಲಿ ಉಂಟ, ಇದು ಪಬ್ಲಿಕ್ ಪ್ಲೇಸ್, ನಾವು ಇದಕ್ಕೆ ಪರ್ಮಿಷನ್ ತೆಗೆದಿದ್ದೇವೆ, ದೇವಸ್ಥಾನದ ಬಳಿ ದೇವಸ್ಥಾನದ ವಟರದ ಹತ್ತಿರ ಹೊರಗಡೆಯಿಂದ ನಾವು ಪ್ಯಾಂಪ್ಲೆಟ್ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ಬೋದು ಅಂತ ನನ್ನ ಹತ್ರ ತುಂಬ ಚರ್ಚೆ ಮಾಡಿದ್ದು. ನಾನು ಹೇಳಿದೆ ಪಬ್ಲಿಕ್ ಪ್ಲೇಸ್ ಆದರೆ ಬೇಕಾದಷ್ಟು ಜಾಗಗಳಿದೆ, ದಯವಿಟ್ಟು ನೀವು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ, ನನ್ನದೇನು ವಿರೋಧ ಇಲ್ಲ. ಶ್ರೀರಾಮದೇವರಿಗೆ ನೀವು ಗೌರವ ಕೊಡ್ತೀರಾದರೆ, ನೀವು ಹಿಂದುತ್ವದಲ್ಲಿ ಗೌರವ ಕೊಡ್ತೀರಾದರೆ, ನೀವು ಕ್ಷೇತ್ರದಲ್ಲಿ ಈ ಥರ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ನಡೀತಿರುವಾಗ ಇಲ್ಲಿ ಬಂದು ಈ ರಾಜಕೀಯವನ್ನು ತಂದು ನೀವು ಮತಯಾಚನೆ ಮಾಡಿ ಈ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಸರಿಯಲ್ಲ ಶಾಸಕರೇ. ನಿಮಗೆ ನಾನು ಗೌರವ ಕೊಡ್ತೇನೆ, ನೀವು ಬನ್ನಿ, ನೀವು ಬಂದು ಪ್ರಸಾದ ತಗೊಳ್ಳಿ, ಊಟ ಮಾಡಿ ಹೋಗಿ, ದೇವರ ಧಾರ್ಮಿಕ ದೇವರಿಗೆ ಕೈ ಮುಗಿರಿ, ರಾಮನವಮಿ ಇವತ್ತು ಬನ್ನಿ ಅಂತ ಕರೆಯುವಾಗ ಅದಕ್ಕೆ ಅವರು ಒಲ್ಲದೆ ನಾವು ಇಲ್ಲಿ ಪ್ಯಾಂಪ್ಲೆಟ್ ಹಂಚ್ತೇವೆ, ನೀವು ಏನು ಮಾಡ್ತೀನಿ ಮಾಡಿ, ನಮಗೆ ಪರ್ಮಿಷನ್ ಇದೆ ಅಂತ ಹೇಳಿ ಜಬರ್ದಸ್ತಿಯಾಗಿ ಒಂದು ವಾರ ಬೇರೆ ವಿವೇಚ ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿ ಮಾತಾಡಿ ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ತುಂಬ ಅವರ ಒಟ್ಟಿಗೆ ಬಂದಷ್ಟು ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ. ನಮಗೂ ತುಂಬ ಬೇಸರ ಆಗಿದೆ ಈ ಥರ ಮಾಡಿದವ್ರು ಸರಿಯಲ್ಲ, ಯಾಕಂದರೆ ನಾನು ಕೂಡ ಒಂದು ಧಾರ್ಮಿಕ ಕ್ಷೇತ್ರದ ಆಡಳಿತ ಮುಕ್ತೇಸನಾಗಿದ್ದುಕೊಂಡು ಒಂದು ಪಾರ್ಟಿಯಲ್ಲಿ ಕೂಡ ಒಂದು ಒಳ್ಳೆಯ ಹುದ್ದೆಯನ್ನು ಹೊಂದಿಕೊಂಡಿದ್ದೇನೆ. ಅದೇ ನಾನು ಇಲ್ಲಿ ಪಾರ್ಟಿಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ರಾಜಕೀಯವನ್ನು ನಾನು ಈ ಕ್ಷೇತ್ರಕ್ಕೆ ತರಲಿಲ್ಲ ಇಲ್ಲಿವರೆಗೆ, ಯಾರನ್ನು ಕೂಡ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ನಾವು ಅವಕಾಶ ಕೊಡಲಿಲ್ಲ. ನಮ್ಮ ಪಕ್ಷದವರಾಗಲಿ ಬೇರೆ ಯಾವುದು ಪಕ್ಷದಾಗಲಿ ಯಾರು ಎಲ್ಲ ಪಕ್ಷದವರಿಗೆ ನಾನು ಹೇಳ್ತೇನೆ, ಇಲ್ಲಿ ರಾಜಕೀಯ ತರಬೇಡಿ, ಇದು ಧಾರ್ಮಿಕ, ಇಲ್ಲಿ ಎಲ್ಲ ಪಕ್ಷದವರು ಸಹ ಬರ್ತಾರೆ ಅಂತೇಳಿ ನಾನು ತುಂಬ ಸಲ ಹೇಳಿದ್ದೇನೆ. ಆದರೂ ಕೂಡ ಅದಕ್ಕೆ ಯಾವುದೇ ಒಂದು ಸೊಪ್ಪು ಹಾಕದೆ ನಾವು ಇಲ್ಲಿ ಮಾಡಿಯೇ ಮಾಡ್ತೇವೆ, ನಮ್ಮ ಪ್ಯಾಂಪ್ಲೆಟ್ ಖಾಲಿ ಆಗೋವರೆಗೆ ನಾವು ಮಾಡಿಯೇ ಮಾಡ್ತೀವಿ, ಏನು ಮಾಡ್ತೀರಿ ಮಾಡಿ ಅಂತೇಳಿ ಹುಡುಗರಿಗೆ ಕೊಡಲಿ ಕೊರಲೆ ಅನ್ನಿಕಲಿ ಎಂಜಮ್ಮ ಬೇರ್ತು ಅಂತ ಎಲ್ಲ ಮಾತಾಡಿದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮದವರು ಇದು ಶೋಭೆ ಕಾಣೋದಿಲ್ಲ ಅಂತ ನನಗೆ ಅನಿಸ್ತದೆ, ಒಳ್ಳೆಯದಲ್ಲ. ಅಥವಾ ನಮ್ಮ ಯಾರು ಈಗ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳೋದು, ಅವರಾದರೂ ಇವರಿಗೆ ಬುದ್ಧಿ ಹೇಳಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪಕ್ಷಕ್ಕೂ ಕೂಡ ಇದು ಕೆಟ್ಟ ಹೆಸರನ್ನು ತರ್ತದೆ ಅಂತ ಅವರಿಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಇದಕ್ಕಿಂತ ಮುಂಚೆ ಒಂದು 2 ಸಾರಿ ಚುನಾವಣೆ ಆಗುವಾಗ ಬಂದಿದ್ದಾರೆ, ಆವಾಗ ವಿನಂತಿ ಮಾಡಿದಾಗ ಅವರು ಹೋಗಿದ್ದಾರೆ. ನಾನು ಹೇಳಿದ್ದೇನೆ ಇಲ್ಲಿ ನಾವು ರಾಜಕೀಯ ತರುವುದಿಲ್ಲ, ನಾವು ಯಾವುದೇ ರಾಜಕೀಯ ಇಲ್ಲಿ ಮಾಡೋದು, ನೀವು ಕೂಡ ಮಾಡಬೇಡಿ ಇಲ್ಲಿ ಬೇಡ ಅಂತ. ಆದರೂ ಕೂಡ ಈ ಥರ ಒಂದು ಜಬರ್ದಸ್ತಿ ಮಾಡಿ ರಾಜಕೀಯ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಮಾಡಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡೋದು ರಾಜಕೀಯ ಮಾಡಲಿ, ಅವರೊಂದು ಪಕ್ಷದಲ್ಲಿ ಇರಲಿ, ನಾವೊಂದು ಪಕ್ಷದಲ್ಲಿ, ಇನ್ಯಾರು ಇನ್ನೊಂದು ಪಕ್ಷದಲ್ಲಿ, ಅವರವರಿಗೆ ಇಷ್ಟ ಇದ್ದ ಪಕ್ಷದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಥವಾ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ. ಆದರೆ ನಾವು ಒಂದು ಮನುಷ್ಯರಿಗೆ ಗುರುತೇ ಇಲ್ಲದಾಗೆ, ಪರಿಚಯ ಇಲ್ಲದಾಗೆ, ನಾವು ಮಂಗಳೂರಿನವರು, ಒಂದೇ ದಕ್ಷಿಣ ಕನ್ನಡ ಜಿಲ್ಲೆಯವರು, ಒಂದೇ ಧರ್ಮದವರು ಕೂಡ ಅವರಿಗೆ ನಾನು ಹೇಳೋದು, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದರು, ನಾವು ಒಂದೇ ಧರ್ಮದ, ಅವರು ಧರ್ಮದ ವಿಷಯ ಮಾತಾಡ್ತಾರೆ, ಅಲ್ಲ ಶ್ರೀರಾಮನ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಹಿಂದೂ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗೋಗ್ಲಿ ಇವರು ಬಂದು ಇಲ್ಲಿ ಈ ಥರದ ಕಾರ್ಯಕ್ರಮ ಹಾಳು ಮಾಡೋ ಕೆಲಸವನ್ನು ಮಾಡ್ತಾರೆ, ಸರಿಯಲ್ಲ ಅಂತ ಹೇಳೋದು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.